ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ದೀರಾ TV23 ನ್ಯೂಸ್ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಮೈಸೂರು ಜಿಲ್ಲೆ ಕ್ಯಾನಗರ ತಾಲೂಕು ಕಸ್ಬಾ ಹೋಬಳಿ ಕಗ್ಗೆರೆ ಗ್ರಾಮದಲ್ಲಿರುವ ಸಾರಾ ಗಾರ್ಮೆಂಟ್ಸ್ ಕಟ್ಟಡವನ್ನು COVID-19 ನಿರ್ವಹಣೆಗಾಗಿ ತಾತ್ಕಾಲಿಕ 200 ಹಾಸಿಗೆ ಒಳಗೊಂಡ ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತನೆ ಮಾಡಿ ಇಂದು ಜನಪ್ರಿಯ ಶಾಸಕರಾದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಸಾರಾ ಮಹೇಶ್ ಅವರು ಕೋವಿಡ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು ಹಾಗೂ ಕಾರ್ಯಾರಂಭ ಮಾಡಲು ಚಾಲನೆ ನೀಡಿದರು. ಹಾಗೂ ಇದುವರೆಗೂ 7 ಜನ ವೈದ್ಯರನ್ನು ಮಾಸಿಕ ತಲಾ 1 ಲಕ್ಷ ರೂಗಳ ವೇತನದಂತೆ ಕೋವಿಡ್ ನಿರ್ವಹಣೆಗಾಗಿ ಕರ್ತವ್ಯ ನಿರ್ವಹಿಸಲು ಸಾರಾ ಸ್ನೇಹ ಬಳಗ ವತಿಯಿಂದ ನೇಮಕ ಮಾಡಿಕೊಳ್ಳಲಾಗಿದ್ದು ಅವರ ಸೇವೆಯನ್ನು ಕ್ಷೇತ್ರದ ಜನತೆಗೆ ಸಮರ್ಪಿಸಲಾಯಿತು. ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ದೀರಾ ಕ್ಷಣ ಕ್ಷಣಕ್ಕಾಗಿ ಹಳ್ಳಿ ಹಳ್ಳಿಯಲ್ಲೂ ತಾಲೂಕು ತಾಲೂಕುಗಳಲ್ಲೂ ಹೋಬಳಿ ಹೋಬಳಿಗಳಲ್ಲೂ ಜಿಲ್ಲೆ ಜಿಲ್ಲೆಗಳಲ್ಲಿ ನಮ್ಮ ನ್ಯೂಸ್ ಚಾನಲ್ TV23 ಕನ್ನಡ ಕ್ಷಣ ಕ್ಷಣದಲ್ಲಿ ಸುದ್ದಿಯನ್ನು ಕೊಡ್ತಾ ಇರ್ತೀವಿ. ನೀವು ನೋಡ್ತಾ ಇರಿ ಪ್ರಿಯ ವೀಕ್ಷಕರೇ, ಇದು ನಮ್ಮ ಚಾನಲ್ ಅಲ್ಲ, ನಿಮ್ಮ ಚಾನಲ್. ನಿಮ್ಮ ಆಶೀರ್ವಾದ ಎಂದಿಗೂ TV23 ಕನ್ನಡ ನ್ಯೂಸ್ ಚಾನಲ್ ಮೇಲೆ ಸದಾ ಇರಲಿ. ಮೈಸೂರು ರಿಪೋರ್ಟರ್ ಮಂಜು ಶೆಟ್ಟಿ. ಅದರಲ್ಲಿ ತಾಲೂಕು ಆಡಳಿತ 60,000 ರೂಪಾಯಿಗಳನ್ನು ಕೊಡ್ತದೆ. ಇನ್ನು 40,000 ರೂಪಾಯಿಗಳನ್ನು ಸಾರಸ್ನೇಹಿಗಳನ್ನು ಕೊಡ್ತದೆ, 7 ಡಾಕ್ಟರ್ಗಳಿಗೂ ಕೊಡ. ಅದು ಕೋವಿಡ್ ಸೆಂಟರ್ಗಳಲ್ಲಿ 100-200 ಜನ ಪೇಷಂಟ್ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟ್ರುಗಳು 24x7 ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಡಾಕ್ಟ್ರುಗಳ ಕೊರತೆ ಕಮ್ಮಿ ಇರೋದ್ರಿಂದ ನಾವು ಡಾಕ್ಟರ್ ಶಿವು ಮತ್ತು ಅವರೆಲ್ಲ ಸ್ನೇಹಿತರನ್ನ ರಿಕ್ವೆಸ್ಟ್ ಮಾಡಿ ನಾವು BHO ಅವ್ರ ಜೊತೆ ಮಾತಾಡಿ ಅವರನ್ನ ನೇಮಕ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ವಿ. ಇದನ್ನು ಇವತ್ತಿನಿಂದ ಸುಸಜ್ಜಿತವಾಗಿ ನಡ್ಕೊಂಡು ಹೋಗಬೇಕಾಗಿರೋದು ನಮ್ಮ CHO ಮಹೇಂದ್ರಪ್ಪ ಮತ್ತು ನಮ್ಮ ನಾಗೇಂದ್ರ ಮತ್ತು ನಮ್ಮ ತಹಸೀಲ್ದಾರ ಮತ್ತು ನಮ್ಮ ತಾಲೂಕು ಆಡಳಿತ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅವ್ರಿಗೆ ಇನ್ನೂ ಏನಾದರೂ ಸಹಕಾರ ಬೇಕು ಅಂದರೆ ಖಂಡಿತವಾಗಿ ನಾವು ಕೊಡಲಿಕ್ಕೆ ಬರ್ತಾ ಇದ್ದೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ನಮ್ಮ DYS ಕೂಡ ಬಂದು ಹೇಳ್ಕೊಳ್ತೇವೆ ಮತ್ತು ಅವ್ರಿಗೂ ನಾವು ಈ ವಿಚಾರದಲ್ಲಿ ಆಗಾಗ ನಮ್ಮ ಲವ ಮತ್ತು ಕ್ಷೇತ್ರ ಬಂದ್ರೌಂಡ್ ನಿಮ್ಮ ಬಂದು ಹೋಗ್ತಾ ಇದ್ದರೆ ಸ್ವಲ್ಪ ಒಳಗಡೆ ಗೇಟ್ ಹಾಕಿರ್ತೀವಿ. ಅಟೆಂಡರ್ಸ್ ಸ್ವಲ್ಪ ಸೆನ್ಸಿಟಿವ್ ಪ್ಲೇಸ್ ಆಗಿರುತ್ತೆ, ಅವ್ರು ಬರಲಿಕ್ಕೆ ಕಷ್ಟ, ಅವ್ರನ್ನ ತಡೆಯುವಂಥ ಕೆಲಸವನ್ನು ಮಾಡಿ ಜೊತೆಗೆ ನಿಮ್ಮಲ್ಲಿ ಈ ಮೂಲಕ ತಾಲೂಕಿನ